ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಎಲ್ಲರಿಗೂ ಶುಭೋದಯ. ಮ್ಯಾಟ್ರ್ ಏನು ಅಂತ ಎಲ್ಲರಿಗೂ ಗೊತ್ತಿರೋದೇ, ಪ್ರೊ ಕಬಡ್ಡಿ ಸೀಸನ್ 8 ಇವತ್ತು ಸ್ಟಾರ್ಟ್ ಆಗ್ತಿದೆ. ಅದು ಬೆಂಗಳೂರಲ್ಲಿ ಸ್ಟಾರ್ಟ್ ಆಗ್ತಿದೆ. ಫಸ್ಟ್ ಮ್ಯಾಚ್ ಬೆಂಗಳೂರಿದೆ. ಇದು ಒಂಥರ ಎಕ್ಸ್ಟ್ರಾ ಜೋಶ್ ನಮ್ಮ ಬೆಂಗಳೂರು ಫ್ಯಾನ್ಸ್ಗೆ, ಬೆಂಗಳೂರು ಬುಲ್ಸ್ ಫ್ಯಾನ್ಸ್ಗೆ. ಸೊ ಈ ವಿಡಿಯೋದಲ್ಲಿ ಏನಮ್ಮ ಅಂತಂದ್ರೆ ಜಾಸ್ತಿ ಏನು ಅನಾಲಿಸಿಸ್ ಎಲ್ಲ ಮಾಡಕ್ಕೆ ಹೋಗೋದಿಲ್ಲ, ಸ್ವಲ್ಪ ಪ್ರೊ ಕಬಡ್ಡಿ ಬಗ್ಗೆ ಮಾತಾಡೋಣ. ಪ್ರೊ ಕಬಡ್ಡಿ 2 ವರ್ಷ ಆದಮೇಲೆ ಬರ್ತಾ ಇರೋದು, ಎಲ್ಲರೂ ಸಿಕ್ಕಾಪಡೆ ಎಕ್ಸೈಟ್ ಆಗಿರ್ತೀವಿ. ಸ್ವಲ್ಪ ಜನ ಅಂತೂ ಮರ್ತೆ ಹೋಗ್ಬಿಟ್ಟಿರ್ತಾರೆ ಪ್ರೊ ಕಬಡ್ಡಿ ಅನ್ನೋದು. ಇತ್ತ ಗುರು, ಏನು ಗುರು 2 ವರ್ಷ ಆಯಿತು, ನೋಡೇ ನಾವು ಪ್ರೊ ಕಬಡ್ಡಿನ. ಸೊ ಪ್ಲೇಯರ್ಸ್ಗಳ ಹೆಸರಂತೂ ಆಬ್ವಿಯಸ್ಲಿ ಮರ್ತೋಗಿರ್ತಾರೆ, ನಾನೇ ಮರ್ತೋಗಿದ್ದೀನಿ ಎಷ್ಟೊಂದು ಪ್ಲೇಯರ್ಸ್ಗಳನ್ನ. ಎಲ್ಲೋ ದೊಡ್ಡ ದೊಡ್ಡ ಪುಡಾಂಗ್ ಪ್ಲೇಯರ್ಗಳ ಹೆಸರುಗಳು ಮಾತ್ರ ನೆನಪಲ್ಲಿರುತ್ತೆ, ಮಣೀಂದರ್ ಸಿಂಗು ಮತ್ತು ಪವನ್ ಶರಾವತ್ ಇಂಥವ್ರ ಹೆಸರುಗಳೆಲ್ಲ ಮಾತ್ರ ನೆನಪಿರುತ್ತೆ. ಸೊ ಚಿಕ್ಕ ಚಿಕ್ಕ ಪ್ಲೇಯರ್ಗಳ ಹೆಸರೆಲ್ಲ ಮರ್ತೋಗ್ಬಿಟ್ಟಿರ್ತೀವಿ. ಬಟ್ ಒಂಥರ ಗ್ರಾಸ್ಪ್ ಮಾಡಬೇಕು, ನಾನು ಒಂಥರ ಅನಾಲಿಸಿಸ್ ಎಲ್ಲ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಬೆಂಗಳೂರು ಬುಲ್ಸ್ದು ಸ್ಕ್ವಾಡ್ ಹೆಂಗಿದೆ, ಪ್ಲೇಯಿಂಗ್ 7 ಯಾರ್ಯಾರು ಇರಬೇಕು, ಮತ್ತು ಇನ್ನೊಂದು ಏನೋ ಹೇಳ್ತಾರಪ್ಪ ಅದಕ್ಕೆ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್. ಓಕೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸಲ್ಲಿ ಯಾರ್ಯಾರು ಇರಬೇಕು ಅಂತ ಅದು ಬೇರೆ ಸಪ್ರೇಟಾಗಿ ಮಾಡ್ತೀನಿ ವೀಡಿಯೋನ. ಈ ವಿಡಿಯೋ ಸುಮ್ಮನೆ ಒಂಥರ ಪ್ರೊ ಕಬಡ್ಡಿ ಸ್ಟಾರ್ಟ್ ಆಗ್ತಿದ್ದಿಲ್ಲ, ಅದಕ್ಕೊಂದು ಸ್ವಲ್ಪ ನಮ್ಮ ಹುಡುಗರಿಗೆ ಎಕ್ಸ್ಟ್ರಾ ಜೋಶ್ ಬರ್ಸೋಣ ಅಂತ ಮಾಡ್ತಾ ಇರೋದು. ಸೊ ಪ್ರೊ ಕಬಡ್ಡಿಲಿ ಹೆಂಗೆಂಗಿರುತ್ತೆ ಅಂತಂದರೆ, ಈ ಸಲ ಸೀಸನಲ್ಲಿ 137 ಮ್ಯಾಚಸ್ ಆಗುತ್ತೆ. ಅದರಲ್ಲಿ ಬರೀ ಇವರು 66 ಮ್ಯಾಚಸ್ದು ಸ್ಕೆಡ್ಯೂಲ್ಸ್ ಮಾತ್ರ ಈಚೆ ಬಿಟ್ಟಿದ್ದಾರೆ. ಅದು ಜನವರಿ 20ನೇ ತಾರೀಕುವರೆಗೂ ಲೀಗ್ ಸ್ಟೇಜು ಫಸ್ಟ್ ಫೇಸ್ ನಡೆಯುತ್ತೆ. ಸೆಕೆಂಡ್ ಫೇಸ್ ಅದೆಲ್ಲಿ ನಡೆಯುತ್ತೆ ಅಂತ ಗೊತ್ತಿಲ್ಲ ಇನ್ನು. ಇನ್ನು ಅವ್ರ ಸ್ಕೆಡ್ಯೂಲ್ಸು ಕೂಡ ಬಿಟ್ಟಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬೇರೆ ಸ್ಟೇಟಲ್ಲಿ ನಡೆಸ್ತಾರೋ ಅಥವಾ ಬೆಂಗಳೂರಲ್ಲೇ ನಡೆಸ್ತಾರೋ ಇನ್ನೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಫಸ್ಟ್ ಫೇಸ್ ಎಲ್ಲ ಬೆಂಗಳೂರಲ್ಲೇ ನಡೆಯುತ್ತೆ, 20ನೇ ತಾರೀಕುವರೆಗೂ January 20 ನಡೆಯುತ್ತೆ. ಟೋಟಲ್ ಇರೋದು 137 ಮ್ಯಾಚು, ಅದರಲ್ಲಿ 66 ಮ್ಯಾಚ್ದು ಮಾತ್ರ ಬಿಟ್ಟಿದ್ದಾರೆ. ಸೊ ಇನ್ನೂ ಸೆಕೆಂಡ್ ಫೇಸ್ದು ಲಿಸ್ಟ್ ಬಿಟ್ಟಿಲ್ಲ. ಮ್ಯಾಚ್ ಇವತ್ತು ಸ್ಟಾರ್ಟ್ ಆಗ್ತಿರೋದು, ಇವತ್ತಿಂದ 4 ದಿನ ಟ್ರಿಪಲ್ ಎಡರ್ ಇರುತ್ತೆ. ಟ್ರಿಪಲ್ ಎಡರ್ ಅಂದರೆ ಮೂರು ಮ್ಯಾಚ್ ಇರುತ್ತೆ ದಿನಕ್ಕೆ, 7:30 ಒಂದು ಮ್ಯಾಚು, 8:30 ಒಂದು ಮ್ಯಾಚು, 9:30 ಒಂದು ಮ್ಯಾಚು. ಇದನ್ನು ಬಿಟ್ಟರೆ 4 ದಿನ ಆದಮೇಲೆ ಪ್ರತಿ ಶನಿವಾರ ಟ್ರಿಪಲ್ ಎಡರ್ ಇರುತ್ತೆ, ಇನ್ನೆಲ್ಲ ಮಿಕ್ಕಿದೆಲ್ಲ ಡಬಲ್ ಎಡರ್ ಇರುತ್ತೆ. ಸೊ ನಿಮಗೆ ಗೊತ್ತಿರೋದೇ, ಇವತ್ತು ಯಾವ್ದಾದ್ ಇದೆಯಪ್ಪ ಅಂತಂದರೆ ಬೆಂಗಳೂರು ಬುಲ್ಸ್ ವರ್ಸಸ್ ಯು ಮುಂಬಾ ಫಸ್ಟ್ ಮ್ಯಾಚು 7:30, ಸೆಕೆಂಡ್ ಮ್ಯಾಚ್ ಬಂದು ತಮಿಳ್ ತಲೈವಾಸಸ್ ತೆಲುಗು ಟೈಟಾನ್ಸ್. ಸ್ವಲ್ಪ ಕನ್ಫ್ಯೂಷನ್ ಗುರು ಟೀಮ್ ಹೆಸರುಗಳೇ ನನಗೆ. ತಮಿಳ್ ತಲೈವಾಸಸ್ ತೆಲುಗು ಟೈಟಾನ್ಸ್ ಸೆಕೆಂಡ್ ಮ್ಯಾಚು, ಥರ್ಡ್ ಮ್ಯಾಚು ಬೆಂಗಾಲ್ ವಾರಿಯರ್ಸ್ ವರ್ಸಸ್ ಯು ಪಿ ಯೋಧಾಸ್ 3ನೇ ಮ್ಯಾಚ್ 8:30. ಇದೊಂಥರ ಕಬಡ್ಡಿ ಹೆಂಗೆ ಅಂತಂದರೆ ಆಡೋದು 40 ನಿಮಿಷ, 40 ನಿಮಿಷದಲ್ಲೇ ಎಲ್ಲ ಬೈಕ್ ಬರೆಸಿ ಎಲ್ಲ ಏನೇನು ಬೇಕೋ ಎಲ್ಲ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಕ್ರಿಕೆಟ್ ಒಂಥರ ಲಾಂಗ್ ಇರುತ್ತೆ ನಮಗೆ, ಲಾಂಗ್ ಪ್ರೊಸೀಜರ್. ಅದು ಸ್ವಲ್ಪ ಒಂದು 3 ಅವರ್ ಆದರೂ ಬೈಕ್ ಬರ್ಸ್ತಾ ಇರ್ತಾರೆ, ಅವಾಗವಾಗ ಬೈಕ್ ಬರ್ಸ್ತಾರೆ. ಇಲ್ಲಿ ಒಂದೇ ಸಲ ಬೈಕ್ ಬರ್ಸ್ಬಿಟ್ಟು ಹೋಗ್ಬಿಡ್ತಾರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೆಂಗಳೂರು ಬುಲ್ಸ್ದು ಕಂಪ್ಲೀಟ್ ಟೀಮ್ ಅನಾಲಿಸಿಸ್ ಮಾಡ್ತೀನಿ, ನೋಡುಮ ಅಂತ. ಇವತ್ತು ಜಿಂಗಲಕ ಪ್ರಿಡಿಕ್ಷನ್ ಹೇಳಬೇಕು ಅಂತಂದರೆ, ಜಿಂಗಲಕ ಪ್ರಿಡಿಕ್ಷನ್ ಹೇಳೋದು ನನಗೇನೋ ಸ್ವಲ್ಪ ಅಜೀಬ್ ಅನಿಸ್ತಾ ಇತ್ತು. ಯಾಕೆ ಅಂತಂದರೆ ನನಗೆ ಯಾರ್ಯಾರು ಹೆಂಗೆಂಗೆ ಆಡ್ತಾರೆ ಅಂತಲೇ ನಿಜವಾಗ್ಲೂ ಲಿಟ್ರಲಿ ಮರ್ತೋಗ್ಬಿಟ್ಟಿದ್ದೀನಿ ನಾನು. ಬಟ್ ಹಂಗೂ ಹೆಂಗೋ ಒಂದು ಫುಲ್ಲು ನಮ್ದು ಒಂಥರ ಅನಾಲಿಸಿಸ್ ಮಾಡಿಬಿಟ್ಟು ಏನೋ ಒಂದು ಹೇಳ್ತೀನಿ ಕೇಳಿ. ಫಸ್ಟ್ ಮ್ಯಾಚಲ್ಲಿ ಬೆಂಗಳೂರು ಗೆಲ್ತಾರೆ ಇವರು, ನಾನು ಬೆಂಗಳೂರು ಮ್ಯಾಚೆಲ್ಲ ಬೆಂಗಳೂರೇ ಅಂತ ಅಂದ್ಕೊಳ್ಳಿ, ನಾನು ಪ್ರಿಡಿಕ್ಷನ್ ಎಲ್ಲ ಮಾಡೋಕ್ಕೋಗಲ್ಲ. ಅಷ್ಟೇ ಬೆಂಗಳೂರು ಜಿಂಗಲಾಕ ಪ್ರಿಡಿಕ್ಷನ್. ಸೆಕೆಂಡ್ ಮ್ಯಾಚಲ್ಲಿ ತೆಲುಗು ಟೈಟಾನ್ಸ್ ಮತ್ತು ತಮಿಳ್ ತಲೈವಾಸಲ. ಸೊ ನನಗೇನೋ ತೆಲುಗು ಟೈಟಾನ್ಸ್ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ, ಗೊತ್ತಿಲ್ಲ ಹೆಂಗೆ ಆಡ್ತಾರೋ ಕಲಾಕಾರಗಳು, ಇನ್ನು ನೋಡಬೇಕು. ಥರ್ಡ್ ಮ್ಯಾಚಲ್ಲಿ ಬೆಂಗಾಲ್ ವಾರಿಯರ್ಸ್ ಯು ಪಿ ಯೋಧಾಸ್ ಗೆಲ್ತಾರೆ ಅಂತ ನಂಗೆ ಅನಿಸ್ತಾ ಇದೆ ಅಂತಂದರೆ ಯಾರ್ಯಾರು ಆಡ್ತಾರೆ ಅಂತಲೇ ನನಗೆ ಗೊತ್ತಿಲ್ಲ. ಸುಮ್ಮನೆ ಹಂಗೆ ಒಂದು ಅಡ್ಡೇಟ್ ಮೇಲೆ ಒಂದು ಗುಡ್ಡೇಟ್ ಥರ ಏನೋ ಹೇಳ್ತಾ ಇದ್ದೀರಿ ಅಷ್ಟೇ. ಸೊ ಏನಾದ್ರು ಅಂದ್ಕೊಳ್ಳಿ ನೀವು, ಒಂಥರ ಜಿಂಗಲಾಕ ಪ್ರಿಡಿಕ್ಷನ್ ಇದೆ ಅಷ್ಟೇ, ಯಾರು ಆಡ್ತಾರೆ ಅಂತ ಗೊತ್ತಿಲ್ಲ, ಸುಮ್ಮನೆ ಜಿಂಗಲಾಕ ಪ್ರಿಡಿಕ್ಷನ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಅಂದರೆ ಬೆಂಗಳೂರದು ಫುಲ್ ಅನಾಲಿಸಿಸ್ ಇರುತ್ತೆ ಬೆಂಗಳೂರು ಬುಲ್ಸ್ದು. ನೆಕ್ಸ್ಟ್ ವಿಡಿಯೋ ನೋಡಿ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಚಿಯೋಸ್, ಬಾಯ್.